ಸರ್ಕಾರದ ಒಂದು ವರ್ಷದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ಕೂಡ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು. ಇದೀಗ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ, ಲಂಚದ ಹಣದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇರೋದು ಲಂಚದ ಹಣದಲ್ಲಿ. ಈ ಮಾತನ್ನು ಹೇಳಿದ್ದು ವಿಪಕ್ಷ ನಾಯಕ ಸಿದ್ದರಾಮಯ್ಯ. ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ಮಳೆ ಬಂದು ಸಾಕಷ್ಟು ಸಮಸ್ಯೆ ಆಗಿದೆ, ಜನರಿಗೆ ಸ್ಪಂದನೆ ಮಾಡೋದು ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಉಮೇಶ್ ಕತ್ತಿಯವರು ಉತ್ತರ ಕರ್ನಾಟಕದ ಪ್ರಭಾವಿ ರಾಜಕಾರಣಿ, ಒಂದು ಕಡೆ ಶೋಕಾಚರಣೆ ಇನ್ನೊಂದು ಕಡೆ ಡ್ಯಾನ್ಸ್. ಬಿಜೆಪಿ ಅವರಿಗೆ ದುಡ್ಡು ಹೊಡೆಯೋದ್ರಲ್ಲಿ ಮಾತ್ರ ಕಾಳಜಿ ಇದೆ, ಇನ್ನು ಇದು ಅದರಲ್ಲಿ ಬಿಟ್ಟು ಬೇರೆ ಯಾವುದಕ್ಕೂ ಕಾಳಜಿ ಇಲ್ಲ. ಲಂಚದ ಹಣದಲ್ಲಿ ಜನಸ್ಪಂದನ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಮಳೆಯಿಂದ ಫ್ಲಡ್ ಆಗಿದೆ, ಕೆಲವು ಊರುಗಳಿಗೆಲ್ಲ ನೀರು ನುಗ್ಗಿಬಿಟ್ಟಿದೆ, ಅದನ್ನು ನೋಡಬೇಕು. ಮತ್ತು ಬಾದಾಮಿನಲ್ಲಿ ಕೂಡ ನೀರು ಬಂದ್ಬಿಟ್ಟಿತ್ತು, ಆ ಏರಿಯಾ ಎಲ್ಲ ನೋಡಿಕೊಂಡು ಜನರ ಸಮಸ್ಯೆಗಳ ಆಲಸಣ ಅಂತ ಬಂದಿದ್ದೆ. ಏನು ಜನಸ್ಪಂದನ ಮಾಡ್ತಾರಪ್ಪ, ಜನಸ್ಪಂದನ ಅಂದರೆ ಏನು? ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದೀವಿ ಅಂತ ಅಲ್ವಾ. ಈಗ ಮಳೆ ಬಂದು ಈ ಸಾರಿ ಜಾಸ್ತಿಯಾಗಿ ಎಲ್ಲ ಕಡೆ ಫ್ಲಡ್ ಆಗ್ಬಿಡೋದು, ಜನ ಸುಮಾರು 7 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ, ಅವ್ರಿಗೇನು ಪರಿಹಾರ ಕೊಟ್ಟಿಲ್ಲ. ಬೆಂಗಳೂರು ನಗರದಲ್ಲಿ ಇಲ್ಲಿವರೆಗೆ ಬೋಟ್ನಲ್ಲಿ ರಸ್ತೆಯಲ್ಲಿ ನೀರು ನಿಂತ್ಕೊಂಡು ಬೋಟ್ನಲ್ಲಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರಲಿಲ್ಲ. ಈ ಸಮಸ್ಯೆಗಳಿಗೆ ಸ್ಪಂದಿಸ್ತೇನೆ. ಡ್ಯಾನ್ಸ್ ಮಾಡ್ತಾ ನಿಂತ್ಕೊಂಡ್ರೆ ಅಲ್ಲಿ ಮೇಲ್ಗಡೆ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡೋದು ಇವರು ನಿಜವಾಗಿ ಇವರಿಗೆ ಜನರ ಬಗ್ಗೆ ಕಾಳಜಿ ಇದೆಯಾ, ಜನರ ಸಮಸ್ಯೆಗಳ ಬಗ್ಗೆ ಕಾಳಜಿ ಇದೆಯಾ? ದುಡ್ಡಿದೆ ಅಂತೇಳಿ ಅಡ್ಬಿಟ್ಟು ದುಡ್ಡು ಲಂಚ ಹೊಡೆದಿರೋ ದುಡ್ಡಿನಲ್ಲಿ ಜನ ಸೇರಿಸ್ಕೊಂಡು ಕರ್ಕೊಂಬಂದು ದುಡ್ಡು ಕೊಟ್ಟು ಜನ ಸೇರಿಸ್ಕೊಂಡು ಇವರು ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡಿಬಿಟ್ರೆ ಜನ ಒಪ್ಕೊಳಕ್ಕೆ ತಯಾರಾಗಿದ್ದಾರ? ಜನಸ್ಪಂದನ ಅಂತೇಳಿ ವಿಜಯ್ ಪ್ರಕಾಶ್ ಹಾಡಾಡ್ತಾರ, ಎಂ ಟಿ ವಿ ನಾಗರಾಜು, ಯಲಂಕ ಶಾಸಕರೆಲ್ಲ ಡ್ಯಾನ್ಸ್ ಮಾಡ್ತಾರೆ ವೇದಿಕೆ ಮೇಲೆ ಹೋಗಿ. ನೋಡಿದೆ ನಾನು ಈಗ ಟಿವಿನಲ್ಲಿ ನೋಡಿದೆ. ಜನಸ್ಪಂದನ ಕಾರ್ಯಕ್ರಮ ಗೊತ್ತಿಲ್ಲ, ನಾನು ಹೋಗಿಲ್ವಲ್ಲಪ್ಪ, ನೀನು ಹೋಗಿಲ್ಲ. ಮತ್ತೆ ಎಲ್ಲ ಡಿಸ್ಟ್ರಿಕ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಎಲ್ಲೂ ಹೋಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಕೊಡ್ತಾರೆ. ಯಲ್ಲಪ್ಪ, ಒಂದು ಕಡೆ ಜನರಿಂದಲೂ ಕೂಡ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸಮಾವೇಶಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಇದನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಮಾತನಾಡ್ತಾ ಇದೆ. ಒಂದು ವೇಳೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನರ ಸಮಸ್ಯೆಗಳನ್ನು, ಜನರಿಗೆ ಆಗಬಹುದಾದಂಥ ಯೋಜನೆಗಳನ್ನು ಡಿಸ್ಕಸ್ ಮಾಡಿದರೆ ಈ ರೀತಿಯ ಟೀಕೆ ಟಿಪ್ಪಣಿಗಳನ್ನು ಎದುರಿಸಲಿಕ್ಕೆ ಅವಕಾಶ ಇರಲಿಲ್ಲ. ಇವರು ಕುಣಿತಾ ಮೋಜು ಮಸ್ತಿ ನೋಡಿದ್ರೆ ಎಂಥವ್ರು ಬೇಕಾದ್ರೂ ಇದನ್ನು ಖಂಡಿಸ್ತಾರೆ, ಏನಂತೀರಿ? ನಿಜ ದಶರಥ್, ಒಂದು ಕಡೆ ಈಗಾಗ್ಲೇ ಅಂತಂದ್ರೆ ರಾಜ್ಯದಲ್ಲಿ ಪ್ರವಾಹ ಉಂಟಾಗಿದೆ. ಇವತ್ತು ರೈತ ಕಷ್ಟಪಟ್ಟ ಬೆಳೆದಂತಹ ಬೆಳೆಗಳು ಭೂಮಿಯಲ್ಲಿ ಕೊಳೆತು ಹೋದ್ರೆ ಇನ್ನೊಂದು ಕಡೆ ಅಂತಂದ್ರೆ ಅದೆಷ್ಟೋ ಜನರು ಬದುಕು ಕಟ್ಟಿಕೊಳ್ಳಲು ಮನೆಯನ್ನು ಕಟ್ಟಿಕೊಂಡಿದ್ರು, ಆ ಮನೆಯೆಲ್ಲವೂ ಇವತ್ತು ನೀರು ಪಾಲಾಗಿದೆ. ಇದರ ಮಧ್ಯ ಇವತ್ತು ರಾಜ್ಯ ಸರ್ಕಾರ ಜನಸ್ಪಂದನ ಕಾರ್ಯಕ್ರಮ ಮಾಡ್ಲಿಕ್ಕೊಟ್ಟಿದೆ, ಅದರೂ ಸಹಿತ ಇಲ್ಲಿ ಜನರಿಲ್ಲದ ಒಂದು ಜನಸ್ಪಂದನ ಕಾರ್ಯಕ್ರಮ. ಈ ಸಂಬಂಧಪಟ್ಟಂಗೆ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಇವತ್ತು ಉತ್ತರ ಕರ್ನಾಟಕವನ್ನ ಪ್ರವಾಸವನ್ನು ಹಮ್ಮಿಕೊಂಡಿದ್ದರೆ ನೆರೆ ಹಾವಳಿಯಿಂದ ತತ್ತರಿಸಿದಂತಹ ಏನು ಬಾದಾಮಿ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಗ್ರಾಮಗಳಿಗೆ ಏನು ನೆರೆ ಹಾವಳಿ ಆಗಿದೆ ಅದಕ್ಕೆ ಭೇಟಿ ಹಿನ್ನೆಲೆಯಲ್ಲಿ ಇವತ್ತು ಹುಬ್ಬಳ್ಳಿಗೆ ಬಂದಾಗ ಮಾತನಾಡ್ತಾರೆ. ಈ ಒಂದು ಸರ್ಕಾರ ಈಗಾಗಲೇ ಅಂತಾರೆ ಜನಸ್ಪಂದನ ಮಾಡ್ತಾ ಇದೆ, ಒಂದು ವರ್ಷ ಇವರು ಏನು ಸಾಧನೆ ಮಾಡಿದಾರೆ ಅಂತೇಳಿ ಜನಸ್ಪಂದನ ಮಾಡ್ತಾರೆ. ಲಂಚ ಹೊಡೆದ ಹಣದಿಂದ ಈ ಒಂದು ಲಂಚದ ದುಡ್ಡಿನಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಿದ್ದಾರೆ. ಸಂಕಷ್ಟದಲ್ಲಿರುವಂತಹ ಜನರಿಗೆ ಸ್ಪಂದನೆ ಮಾಡಿದ್ಬಿಟ್ಟು
ಅದೇ ಒಂದು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡ್ತಾರೆ. ಈಗಾಗಲೇ ಒಂದು ಕಡೆ ಅಂತಂದ್ರೆ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಉಮೇಶ್ ಕತ್ತಿ ಅಂದ್ರೆ ಅವರದೇ ಕ್ಯಾಬಿನೆಟ್ ಸಚಿವ ಇವತ್ತು ಉಮೇಶ್ ಕತ್ತಿ ನಿಧನವಾಗಿದ್ದರೆ ಒಂದು ಕಡೆ ಶೋಕಾಚರಣೆ ಇದೆ, ಇನ್ನೊಂದು ಕಡೆ ಅಂತಂದ್ರೆ ಬಿಜೆಪಿ ಅವರಿಗೆ ಸಂಭ್ರಮಾಚರಣೆ ಇದೆ. ಇದೆಲ್ಲವೂ ಬೇಕಾಗಿತ್ತಾ ಅಂತೇಳಿ ಮಾತಿನುದ್ದಕ್ಕೂ ಇವತ್ತು ಮಾಜಿ ಮುಖ್ಯಮಂತ್ರಿ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದೇ ಒಂದು ಸಮಯದಲ್ಲಿ ಮಾತನಾಡ್ತಾರೆ ಅವರು, ಈ ಒಂದು ಈಗಾಗಲೇ ಅಂತಂದ್ರೆ ಕರ್ನಾಟಕ ರಾಜ್ಯದಂತಹ ಅತಿವೃಷ್ಟಿಯಿಂದ 7 ಲಕ್ಷ ಹೆಕ್ಟರ್ ಈಗಾಗಲೇ ಅಂತಂದ್ರೆ ಜನರು ಭೂಮಿಯನ್ನ ಕಳೆದುಕೊಂಡಿದ್ದಾರೆ, ಬೆಳೆದಂತಹ ಬೆಳೆಯನ್ನ ಇಲ್ಲಿ ಅಂತಂದ್ರೆ ಈಗಾಗಲೇ ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಆ ರೈತರಿಗೆ ಇಲ್ಲಿ ನಯಾ ಪೈಸಾ ಪರಿಹಾರವನ್ನ ಈ ಸರ್ಕಾರ ಈಗಾಗಲೇ ಕೊಟ್ಟಿಲ್ಲ. ಭ್ರಷ್ಟಾಚಾರ ಹಣದಿಂದ ಇವತ್ತು ಏನು ತಾವು 1 ವರ್ಷದಿಂದ ಭ್ರಷ್ಟಾಚಾರ ಮಾಡಿದ್ರು ವಿವಿಧ ಇಲಾಖೆಯಡಿ, ಆ ಭ್ರಷ್ಟಾಚಾರದ ಹಣದಿಂದ ಇವತ್ತು ಜನಸ್ಪಂದನ ಕಾರ್ಯಕ್ರಮವನ್ನ ಮಾಡ್ತಾರೆ. ಅಷ್ಟೇ ಅಲ್ಲ ಸಹಿತ ಇವತ್ತು ಇದೇ ಒಂದು ಸಮಯದಲ್ಲಿ ಇವತ್ತು ಮಾತನಾಡೋ ಹೇಳ್ತಾರೆ, ಇಲ್ಲಿ ಒಂದ್ ಕಡೆ ಅಂತ ನನ್ನ ಜನ್ಮದಿನಾಚರಣೆಯಾದ ಹೀಗಾಗಿ ನನ್ನ ಜನ್ಮದಿನಾಚರಣೆಗೆ ಈ ಒಂದು ಏನು ಕಾರ್ಯಕ್ರಮ ಇತ್ತು ಅದರ ವಿರುದ್ಧವಾಗಿ ಇವತ್ತು ನಮಗೆ ಇಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಅಂತಂದ್ರೆ ಜನರು ತಾವಾಗೆ ಬಂದಿದ್ರು. ಈ ಒಂದು ಜನಸ್ಪಂದನ ಕಾರ್ಯಕ್ರಮಕ್ಕೆ ಇವತ್ತು ಬಿಜೆಪಿಯವರು ಹಣ ಕೊಟ್ಟು ಇವತ್ತು ಕಾರ್ಯಕ್ರಮವನ್ನ ಮಾಡ್ತಾರೆ. ಹಣ ಕೊಟ್ಟರು ಸಹಿತ ಇವತ್ತು ಬಿಜೆಪಿಯ ಕಾರ್ಯಕ್ರಮಕ್ಕೆ ಜನರು ಬರ್ತಾ ಇಲ್ಲ. ಇದು ಜನರಿಲ್ಲದ ಒಂದು ಜನಸ್ಪಂದನ ಕಾರ್ಯಕ್ರಮ ಅಂತೇಳಿ ಹಾಸ್ಯಾಸ್ಪದ ಮಾಡಿದ್ರು ದಶರಥ್. ಎಸ್, ಥ್ಯಾಂಕ್ ಯು ಯಲ್ಲಪ್ಪ.